ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ ಅಂಡ್ ಯಶ್ ಅವರ ಬಗ್ಗೆ ಒಂದು ಮಾತು ನಾನು ಯಾವಾಗಲೂ ಅವರ ಕಥೆಯನ್ನು ಓದಬೇಕಾದ್ರೆ ನನಗೆ ಇನ್ನೂ ನೆನಪಿದೆ ನನಗೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನು ಅವ್ರ ಕಾರ್ಯಕ್ರಮವನ್ನು ನಾನು ನೋಡಿದಾಗ ನನಗೆ ಅನಿಸಿದ್ದೇನೆಂದರೆ ಅಲ್ಲ ಒಬ್ಬ ವ್ಯಕ್ತಿ ಶೂನ್ಯದಿಂದ ತನ್ನ ಬದುಕನ್ನು ಶುರು ಮಾಡಿ ಅಂದರೆ ಅವ್ರ ತಂದೆ ತಾಯಿ ಏನೇ ಇರ್ಬೋದು ಬಟ್ ಆ ವ್ಯಕ್ತಿ ಬೆಂಗಳೂರಿಗೆ ಬಂದು ಅವರ ಬದುಕನ್ನು ಶೂನ್ಯದಿಂದ ಶುರು ಮಾಡಿ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಇವತ್ತು ಇಡೀ ಪ್ರಪಂಚ ತಿರುಗಿ ನೋಡುವಂತಹ ಒಬ್ಬ ನಟ ನಮ್ಮ ಕನ್ನಡದಲ್ಲಿ ಅಂಥವ್ರು ಭಾಳಷ್ಟು ಜನ ಇರ್ಬೋದು ಬಟ್ ಈ ವ್ಯಕ್ತಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ಯಶ್ ಅವರು ಬಹಳ ಶೂನ್ಯ ಅಂದರೆ ಶೂನ್ಯ ಅವ್ರ ಕಥೆಗಳನ್ನು ಕೇಳಬೇಕಾದ್ರೆ ನನಗೊಂದು ವೈಯಕ್ತಿಕವಾಗಿ ಸ್ಫೂರ್ತಿ ಅದೇ ರೀತಿ ಸುದೀಪ್ ಸರ್ ಕೂಡ ದರ್ಶನ್ ಸರ್ ಕೂಡ ಆ್ಯಂಡ್ ನನಗಿನ್ನೂ ನೆನಪಿದೆ ಇನ್ನವರು ವಿಜಯ್ ಪ್ರಕಾಶ್ ಸರ್ ಇವರಿಷ್ಟು ಕಥೆಗಳನ್ನು ನಾನು ವೈಯಕ್ತಿಕವಾಗಿ ತುಂಬ ಕಲ್ತಿದ್ದೀನಿ ಅವ್ರ ಕಥೆಯಿಂದ ಸೊ ಈಗ ಯಶ್ ಸರ್ ಬಗ್ಗೆ ಮಾತಾಡೋದಾದರೆ ಅವರನ್ನು ನಾನು ಒಬ್ಬ ನಟನಾಗಿ ಅನ್ನೋದಕ್ಕಿಂತ ಒಬ್ಬ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂತಹ ಭಾಳ ಒಂದು ಶ್ರೇಷ್ಠ ಅರ್ಥಪೂರ್ಣವಾದ ಬದುಕನ್ನು ನಡೆಸ್ತಕ್ಕಂತಹ ಒಬ್ಬ ವ್ಯಕ್ತಿ ಆ್ಯಂಡ್ ಯಶೋಮಾರ್ಗದ ಮೂಲಕ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನೇನಂದರೆ ವೈಯಕ್ತಿಕವಾಗಿ ನಾನು ಸಿನಿಮಾಗಳನ್ನ ನೋಡ್ತೀನಿ ನೋಡಲ್ಲ ಅಂತ ಏನಿಲ್ಲ ಆದರೆ ನಮ್ಮ ನಟರ ಬದುಕನ್ನು ನಾನು ಅವ್ರ ಬದುಕಲ್ಲಿ ಏನು ಒಳ್ಳೆಯದಿದೆ ಅದನ್ನು ನಾನು ತಗೊಳ್ಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ನನ್ನ ಯೋಚನೆಗಳು ಪ್ರತಿ ಸಾರಿ ಇರ್ತವೆ ಸೊ ಹಾಗಾಗಿ ಯಶ್ ಸರ್ ಅಂತ ಬಂದಾಗ ಅವರ ಸಮಾಜ ಸೇವೆ ಒಂದು ನನಗೆ ವೈಯಕ್ತಿಕವಾಗಿ ಆ್ಯಂಡ್ ನಮ್ಮ ಕನ್ನಡದ ವಿಚಾರವಾಗಿ ತುಂಬ ಜನ ಹೇಳ್ತಾ ಇರ್ತಾರೆ ಕನ್ನಡವನ್ನು ಬೆಳೆಸುವಂಥ ಅವಶ್ಯಕತೆ ಇಲ್ಲ ಅದು ಆಲ್ರೆಡಿ ಬೆಳೆದಿದೆ ಆದರೆ ಬಳಸಬೇಕು ಕನ್ನಡವನ್ನು ಇನ್ನೂ ಅತ್ಯುತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಸಾಧ್ಯ ಅದನ್ನು ನಮ್ಮ ಕೈಲಾದಷ್ಟು ಪ್ರಯತ್ನ ನಾವು ಮಾಡಬೇಕು ಅದನ್ನು ಯಶ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಅವ್ರ ಕೈಲಾದಷ್ಟು ಅವ್ರು ಪ್ರಯತ್ನ ಮಾಡ್ತಾನೇ ಇದ್ದಾರೆ ಆ್ಯಂಡ್ ಕನ್ನಡವನ್ನು ಯಾರೂ ತುಳಿಯೋದಕ್ಕೆ ಸಾಧ್ಯ ಇಲ್ಲ ಅದು ನಶಿಸಿ ಹೋಗುವ ರೀತಿ ಯಾರೊಬ್ಬರು ಕಲ್ಪನೆಯೂ ಮಾಡಿಕೊಳ್ಬೇಡಿ ಯಾಕಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಭಾಷೆಯನ್ನು ಯಾರೋ ಒಬ್ಬರು ತುಳಿತಾರೆ ಮರೆಮಾಚ್ತಾರೆ ಬಳಸ್ತಾ ಇಲ್ಲ ಇವೆಲ್ಲವೂ ಒಂದು ಕಾರಣ ಅಷ್ಟೇ ಬಟ್ ಕನ್ನಡವನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ನಾನು ವೈಯಕ್ತಿಕವಾಗಿ ಯಾವಾಗಲೂ ನಂಬೋದು ತುಂಬ ಜನ ಹೇಳ್ತಾರೆ ನಿಮ್ಮ ಭಾಷೆ ಕನ್ನಡದ ಮೇಲೆ ಒಂದು ಹಿಡಿತ ಇದೆ ಅಂತ ನನಗೆ ಅದ್ರ ಬಗ್ಗೆ ಒಂದು ಖುಷಿ ಇದೆ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಏನಿಲ್ಲ ಬರುತ್ತೆ ಬಟ್ ನನಗೇನು ಮೊದಲಿಂದಲೂ ಅಷ್ಟೇ ಕನ್ನಡ ಪದಗಳನ್ನು ಹುಡುಕಾದರೂ ಸರಿ ನಾನು ಅವನ್ನೇ ಬಳಸಬೇಕು ಮಧ್ಯೆ ಮಧ್ಯೆ ಇಂಗ್ಲೀಷ್ ಮಾತಾಡ್ತೀನಿ ಸತ್ಯ ಬಟ್ ಕನ್ನಡಕ್ಕೆ ಯಾರು ಕನ್ನಡವನ್ನು ಬೆಳೆಸುವಂಥ ಅವಶ್ಯಕತೆ ಇಲ್ಲ ಬಳಸಿದ್ರೆ ಸಾಕು ಸೊ ಯಶ್ ಸರ್ ದಯವಿಟ್ಟು ಎಲ್ಲ ಅಭಿಮಾನಿಗಳಲ್ಲೂ ನಾನು ಕೇಳೋದು ಅವರ ಅಭಿಮಾನಿಗಳಲ್ಲಿ ಅಭಿಮಾನ ಅಂದರೆ ನನ್ನ ಪ್ರಕಾರ ಒಂದು ಅವರನ್ನು ಆರಾಧಿಸೋದು ಒಂದು ರೀತಿಯ ಅಭಿಮಾನ ಆದರೆ ಅವರ ಬದುಕಿನ ಒಳ್ಳೆಯ ತತ್ವಗಳನ್ನು ಎಲ್ಲ ಬದುಕಿನ ಒಳ್ಳೆಯ ವಿಚಾರಗಳನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಂಡು ನಾವು ಕೂಡ KGF ಆಗಬೇಕು ಅಂತ ಏನಿಲ್ಲ ಅಥವಾ ನಾವು ಏನು ದೊಡ್ಡ ಸ್ಟಾರೇ ಆಗಬೇಕು ಅಂತ ಏನಿಲ್ಲ ಅವರ ತತ್ವಗಳನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು ಅವರು ಬದುಕ್ತಾ ಇರೋ ರೀತಿ ನಾಲ್ಕು ಜನಕ್ಕೆ ಸಹಾಯ ಮಾಡ್ತಿರೋ ರೀತಿ ಇದನ್ನು ನಮ್ಮ ಬದುಕಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಸೊ ಹಾಗಾಗಿ ಯಶ್ ಸರ್ ಅಂತ ಬಂದಾಗ ನನಗೆ ವೈಯಕ್ತಿಕವಾಗಿ ಅವರನ್ನು ನಾನು ತುಂಬ ಇಷ್ಟಪಡ್ತೀನಿ ಗೊತ್ತಿಲ್ಲ ನನಗೆ ಸುದೀಪ್ ಸರ್ ತುಂಬ ಇಷ್ಟ ತುಂಬ ಇಷ್ಟ ಅವ್ರದ್ದೇನೋ ಗೊತ್ತಿಲ್ಲ ಅವರ ಮಾತುಗಳು ಆ್ಯಂಡ್ ಅವರ ಬದುಕು ಅಟ್ ದಿ ಸೇಮ್ ಟೈಮ್ ಯಶ್ ಸರ್ ಕೂಡ ನನಗೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ಸೊ ಇದು ನಾನು ಏನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಹೇಳಬಲ್ಲೆ ಯಶ್ ಸರ್ ಬದುಕು ನನಗೊಂದು ರೀತಿಯಲ್ಲಿ ಸ್ಫೂರ್ತಿಯಾಗಿದೆ ಅಂತ ಸೊ ಈ ಮೂಲಕ ಯಶ್ ಸರ್ ಅವ್ರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಎಲ್ಲ ಕನಸುಗಳು ಈಡೇರಲಿ ಆ್ಯಂಡ್ ಇನ್ನೂ ಹೆಚ್ಚು 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 ಸಮಾಜ ಸೇವೆ ಮಾಡುವಂತಹ ಶಕ್ತಿಯನ್ನು ಅವರಿಗೆ ಭಗವಂತ ಕೊಡಲಿ ಅಂತ ಕೇಳ್ಕೊಳ್ತಾ ಸೊ ಅವರೆಲ್ಲ ಅಭಿಮಾನಿಗಳಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ಸೊ ಯಶ್ ಸರನ್ನು ಒಂದು ಕಾರಣ ಇಟ್ಕೊಂಡು ನೀವಿನ್ನೂ ಎಷ್ಟು ಸಮಾಜ ಸೇವೆ ಮಾಡೋಕ್ಕೆ ಸಾಧ್ಯ ಆಲ್ರೆಡಿ ನೀವು ಯಶೋಮಾರ್ಗದ ಮೂಲಕ ಭಾಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದೀರ ನಾನು ಅದನ್ನು ತುಂಬ ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಕೂಡ ಸೊ ಹಾಗಾಗಿ ಇನ್ನೂ ಎಷ್ಟು ಸಾಧ್ಯ ಯಶ್ ಸರನ್ನು ಒಂದು ಹೆಸರು ಇಟ್ಕೊಂಡು ಇನ್ನೂ ಏನೆಲ್ಲ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡಿ ಅಂತ ನಾನು ನಿಮಗೆ ಒಂದು ಮನವಿ ಅಷ್ಟೇ ಸೊ ಇನ್ನಿಮೆ ಪ್ರೀತಿ ಮಧು ಕಾರ್ಯಕ್ರಮದ ಮೂಲಕ ಆ್ಯಂಡ್ ನಮ್ಮ ಮೈವರ್ಡ್ ಸಂಸ್ಥೆಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಲವ್ ಯು ಸರ್ ನೀವು ಬಹಳ ಅದ್ಭುತವಾದ ಒಂದು ಬದುಕನ್ನು ನೋಡಿರ್ತಕ್ಕಂಥವರು ಒಂದು ಕಷ್ಟದ ಹಾದಿಯನ್ನು ನೋಡಿರ್ತಕ್ಕಂಥವರು ಸೊ ಹಾಗಾಗಿ ನೀವು ಎಷ್ಟೊಂದು ಸಾವಿರಾರು ಲಕ್ಷಾಂತರ ಜನರಿಗೆ ಮಾದರಿಯಾಗಿದ್ದೀರಾ
ಅದರಲ್ಲಿ ಎರಡು ಮಾತಿಲ್ಲ. ಸೊ ಎನಿವೇ, ಹ್ಯಾಪಿ ಬರ್ತ್ಡೇ ಟು ಯು ಯಶ್ ಸರ್. ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ, ಇನ್ನೂ ಎತ್ತರಕ್ಕೆ ಬೆಳೆಯಿರಿ. ನಮ್ಮ ಕನ್ನಡದ ಕಂಪನ್ನು ಇನ್ನೂ ಜಗತ್ತಿನ ಮೂಲೆ ಮೂಲೆಯಾದ್ಯಂತ ಪಸರಿಸುವಂತಹ ಒಂದು ರಾಯಭಾರಿ ಸ್ಥಾನವನ್ನು ನಮ್ಮ ಕನ್ನಡದ ಎಲ್ಲರೂ ನಟ ಎಲ್ಲ ನಟರು ಪಡ್ಕೊಳ್ಬೇಕು, ಅದರಲ್ಲಿ ನೀವು ಅಗ್ರಗಣ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎನಿವೇ, ಒಳ್ಳೆಯದಾಗಲಿ. ಲವ್ ಯು ಯಶ್ ಸರ್.